Good morning students. Today I am going to take class for grade 1, that is class 1. The EVS lesson number 4, the plant, the world of plants. Okay. The lesson number 4, EVS lesson number 4, the world of plants. Okay. In today's session, I am going to take class for grade 1, that is class 1. Fourth lesson, the world of plants. Okay. So, as you know, you have seen many, many plants, right? In and around your house, you are going to see many plants, many different plants. So, let us learn in this lesson, what are called different plants and how they are, okay? Let's start. Different kinds of plants grow around us. Different kinds of plant grow around us, us means ಬೇರೆ ಬೇರೆ ತಳಿಗಳು ಬೇರೆ ಬೇರೆ ತರಹದ ಗಿಡ ಮರ ನಮ್ಮ ಪ್ರಕೃತಿಯಲ್ಲಿ ನಮ್ಮ ಸುತ್ತಮುತ್ತ ಬೆಳಿತವಂತ ಡಿಫ್ರೆಂಟ್ ಕೈಂಡ್ಸ್ ಆಫ್ ಪ್ಲಾಂಟ್ಸ್ ಗ್ರೋ ಅರೌಂಡ್ ಅಸ್ ಹೌದಾ ಯು ಕ್ಯಾನ್ ನೇಮ್ ಟೂ ಪ್ಲಾಂಟ್ಸ್ ದಟ್ ಯು ಹ್ಯಾವ್ ಸಿ ಅರೌಂಡ್ ಯು ಇನ್ ಅವರ್ ಹೋಮ್ ನಿಯರ್ ಬೈ ಅವರ್ ಸ್ಕೂಲ್ ನಿಯರ್ ಬೈ ಅವರ್ ಲೋಕ್ಯಾಲಿಟಿ ವಿ ಆರ್ ಗೋಯಿಂಗ್ ಟು ಸಿ ನೀಮ್ ಪ್ಲಾಂಟ್ ನೀಮ್ ಟ್ರೀ ಆ್ಯಂಡ್ ಕೊಕೊನಟ್ ಟ್ರೀ ರೈಟ್ ಈ ನಮ್ಮ ಬೇವಿನ ಮರ ಮತ್ತು ತೆಂಗಿನ ಮರ ನಾವು ಕಾಣ್ತೀವಲ್ಲ ನಮ್ಮ ಅಕ್ಕಪಕ್ಕಕ್ಕೆ ನಮ್ಮನೆ ಸುತ್ತಮುತ್ತದಲ್ಲಿ ನಮ್ಮ ಸ್ಕೂಲ್ ಸುತ್ತಮುತ್ತದಲ್ಲಿ ನಾವು ನೀಮ್ ಪ್ಲಾಂಟು ಅಂದರೆ ಬೇವಿನ ಮರ ಮತ್ತು ತೆಂಗಿನ ಮರ ನಮಗೆ ನೋಡಲಿಕ್ಕೆ ಸಿಗ್ತಾವೆ ಓಕೆ ಅಂಥವು ಎರಡು ಹೆಸರಷ್ಟೇ ಇಲ್ಲಿ ಬರ್ತಿರೋದು ಟೂ ನೇಮ್ಸ್ ಒಂದು ನೀಮ್ ಪ್ಲಾಂಟ್ ಇನ್ನೊಂದು ಕೊಕೊನಟ್ ಪ್ಲಾಂಟ್ ಓಕೆ ರೈಟ್ ಲೆಟ್ಸ್ ಸ್ಟಾರ್ಟ್ ರೀಡ್ ಆ್ಯಂಡ್ ಅಂಡರ್ಸ್ಟ್ಯಾಂಡ್ ದಿಸ್ ಲೆಸನ್ Plants are living things. Very amazing, right? Plants are living things. ಅವಕ್ಕೂ ಜೀವ ಅದ ಅವನು ಬದುಕ್ತವ ಅವಕ್ಕೂ ಏನದ ಜೀವ ಅದ ಅಂತ ಹೇಳ್ತಾರೆ ಪ್ಲಾಂಟ್ಸ್ ಆರ್ ಲಿವಿಂಗ್ ಥಿಂಗ್ಸ್ ಅವಕ್ಕೂ ಜೀವ ಅದ ಆದ್ರೆ ಬಟ್ ದೇ ಕೆನಾಟ್ ಮೂವ್ ಫ್ರಮ್ ಒನ್ ಪ್ಲೇಸ್ ಟು ಅನದರ್ ಪ್ಲೇಸ್ ಲೈಕ್ ವಿ ಮೂವ್ ಆಲ್ ಎನಿಮಲ್ ಮೂವ್ಸ್ from one place to another place. We are living beings, right? We are living beings. Like that, plants are also living things. Plants are also living things, but they cannot move from one place to another place. ಇಲ್ಲಿಂದ ಬೇರೆ ಕಡೆ ನೀವು ಮನೆಯಿಂದ ಸ್ಕೂಲ್ಗೆ ಸ್ಕೂಲಿಂದ ಮಾರ್ಕೆಟ್ಗೆ ಈ ಥರ ಓಡಾಡ್ತಿರಲ್ಲ ಆ ಥರ ಪ್ಲಾಂಟ್ಸು ತಮ್ಮ ಓಡಾಡಲಿಕ್ಕೆ ಆಗೋದಿಲ್ಲ ಅವು ಇದ್ದಲ್ಲೇ ಇರ್ತಾವೆ ಹೌದಾ ಅಲ್ಲೇ ನೀರು ಮಣ್ಣು ಮತ್ತು ಬೆಳಕಿಂದ ಬೆಳೀತಾವೆ ಹೌದಿಲ್ಲ ಸೊ ಪ್ಲಾಂಟ್ಸ್ ಆರ್ ಲಿವಿಂಗ್ ಥಿಂಗ್ಸ್ ಬಟ್ ದೇ ಕೆನಾಟ್ ಮೂವ್ ಫ್ರಮ್ ಒನ್ ಪ್ಲೇಸ್ ಟು ಅನದರ್ ಪ್ಲೇಸ್ ಅನದರ್ ಟೈಪ್ಸ್ ಆಫ್ ಪ್ಲಾಂಟ್ಸ್ ಒಂದು ಪ್ಲಾಂಟ್ಸ್ ಆರ್ ಲಿವಿಂಗ್ ಥಿಂಗ್ಸ್ ಫಸ್ಟ್ ಯು ಮಸ್ಟ್ ಅಂಡರ್ಸ್ಟ್ಯಾಂಡ್ ದಿಸ್ ಪ್ಲಾಂಟ್ಸ್ ಆರ್ ಲಿವಿಂಗ್ ಥಿಂಗ್ಸ್ ಅವು ಕೂಡ ಪ್ಲಾಂಟ್ ಗಿಡ ಮರಗಳು ಜೀವ ಅದ ದೇ ನೀಡ್ ವಾಟರ್ ಏರ್ ಸನ್ಲೈಟ್ ಆ್ಯಂಡ್ ಸಾಯಿಲ್ If you won't get all this, the plant can't live. ನೋಡ್ರಿ ನೀವು ಸ್ವಲ್ಪ ದಿನ ನೀರು ಕೊಟ್ಟಿಲ್ಲ ಗಿಡಕ್ಕೆ ಗಾಳಿ ಬೆಳಕು ಸರಿಗೆ ಬಿದ್ದಿಲ್ಲ ಅಂತಂದ್ರೆ ಗಿಡ ಒಣಗಿಬಿಡ್ತದೆ ಒಣಗಿಬಿಟ್ಟದಂದ್ರೇನು ಅದಕ್ಕೆ ಲೈಫು ಕಳ್ಕೊಂಬಿಡ್ತದೆ ಪ್ಲಾಂಟ್ಸ್ ಆರ್ ಲಿವಿಂಗ್ ಥಿಂಗ್ಸ್ ಬಟ್ ದೇ ಕೆನಾಟ್ ಮೂವ್ ಫ್ರಮ್ ಒನ್ ಪ್ಲೇಸ್ ಟು ಅನದರ್ ಪ್ಲೇಸ್ ಹೌದಿಲ್ಲ ಒಂದು ಜಾಗದಾಗ ಇನ್ನೊಂದು ಜಾಗದಾಗ ಹೋಗ್ಲಿಕ್ಕೆ ಬರೋಂಗಿಲ್ಲ ಅಷ್ಟೇ ಅವಕ್ಕೂ ಜೀವ ಅದ ತಿಳಿತಾ ಸೊ ಡಿಫ್ರೆಂಟ್ ಟೈಪ್ಸ್ ಆಫ್ ಪ್ಲಾಂಟ್ಸ್ ಆರ್ ಹಿಯರ್ ಯು ಕ್ಯಾನ್ ಸಿ ದ ಡಿಫ್ರೆಂಟ್ ಟೈಪ್ಸ್ ಆಫ್ ಪ್ಲಾಂಟ್ಸ್ ದೇರ್ ಆರ್ ಮೆನಿ ಟೈಪ್ಸ್ ಆಫ್ ಪ್ಲಾಂಟ್ಸ್ ಭಾಳಷ್ಟು ಅದರದೇ ವೆರೈಟೀಸ್ ಅವ ಬೇರೆ ಬೇರೆ ತಳಿ ಅವ ಒಂದು ಗಿಡ ಇದ್ದಂಗೆ ಇನ್ನೊಂದು ಗಿಡ ಅದೇನು ಇಲ್ಲ ನೀಮ್ ಪ್ಲಾಂಟ್ ಅಂದರೆ ಎಲ್ಲ ನೀಮ್ ಪ್ಲಾಂಟ್ ಒಂದೇ ಇರ್ತಾವೆ ಕೊಕೊನಟ್ ಪ್ಲಾಂಟ್ ಅಂದರೆ ಕೊಕೊನಟ್ ಒಂದೇ ಟೈಪ್ ಕಾಣ್ತಾವೆ ಮ್ಯಾಂಗೋ ಪ್ಲಾಂಟ್ಸ್ ಅಂದರೆ ಮ್ಯಾಂಗೋ ಪ್ಲಾಂಟ್ಸ್ ಒಂದೇ ಥರ ಕಾಣ್ತಾವೆ ಹೌದಿಲ್ಲ ಆದರೆ ಎಲ್ಲ ಗಿಡಗಳು ಎಲ್ಲ ತಳಿ ಎಲ್ಲ ಜಾತಿಯ ಗಿಡಗಳು ಒಂದೇ ಥರ ಕಾಣೋದಿಲ್ಲ ದೇರ್ ಆರ್ ಡಿಫ್ರೆಂಟ್ ಟೈಪ್ಸ್ ಆಫ್ ಪ್ಲಾಂಟ್ಸ್ ಬಿಗ್ ಪ್ಲಾಂಟ್ ಟಾಲ್ ಪ್ಲಾಂಟ್ಸ್ ವಿತ್ ಸ್ಟಿಕ್ ಥಿಕ್ ಸ್ಟೆಮ್ಸ್ ಆರ್ ನೋನ್ ಆಸ್ ಟ್ರೀಸ್ ದೊಡ್ಡ ಎತ್ತರನು ಮತ್ತು ಅದು ಸ್ಟೆಮ್ಸ್ ಹೆಂಗಿರ್ತದಂದ್ರೆ ಸ್ಟೆಮ್ ಅಂದರೆ ಬಡ್ಡಿ ತಪ್ಪಿರ್ತದೆ ಥಿಕ್ ಇರ್ತದೆ ಹೌದಿಲ್ಲ ಯಾವುದ್ರ ಗಿಡದ ಬಡ್ಡಿ ತಪ್ಪಿರ್ತದೆ ಯಾವ್ದು ದೊಡ್ಡದಿರ್ತದೆ ಯಾವ ಟಾಲ್ ಇರ್ತದೆ ಅವಕ್ಕೆ ಗಿಡಗಳಂತ ಕರೀತಾರೆ ಹೌದಿಲ್ಲ ಗಿಡ ಅಂದರೆ ಟ್ರೀ ಬಿಗ್ ಟಾಲ್ ಪ್ಲಾಂಟ್ಸ್ ವಿತ್ ಥಿಕ್ ಸ್ಟೆಮ್ಸ್ ಆರ್ ನೋನ್ ಆಸ್ ಟ್ರೀಸ್ ಅವಕ್ಕೇನೇನು ಕರೀತಾರೆ ಟ್ರೀಸ್ ಅಂತ ಕರೀತಾರೆ ಯಾವುದು ಬಿಗ್ ಟಾಲ್ ಪ್ಲಾಂಟ್ಸ್ ವಿತ್ ಥಿಕ್ ಸ್ಟೆಮ್ಸ್ ಆರ್ ನೋನ್ ಆಸ್ ಟ್ರೀಸ್ ಅವಕ್ಕೇನೇನು ಕರೀತಾರೆ ಗಿಡಗಳು ಅಂತ ಕರೀತಾರೆ
the banyan tree, neem tree, Ashoka tree, coconut tree, and eucalypts are some types of trees. Okay, eucalypts are some types of trees. You can see the banyan tree here and neem tree here. Okay, clear. Banyan tree, neem tree, Ashoka tree, and eucalypts are some types of trees. Banyan tree and gotala, aldamara. Neem tree and gotala, bevin gida. Ashoka tree, coconut tree, eucalypts trees. These are different types of trees you can see in and around our houses. Okay, some plants are smaller than the trees. ಗಿಡಗಳಿಗಿಂತ ಸ್ವಲ್ಪ ಸಣ್ಣ ಇರ್ತಾವ, ಸ್ವಲ್ಪನೇ ಚಲೋ ಸಣ್ಣವೆ ಇರ್ತಾವ. ಅವಕ್ಕೆ ಸಮ್ ಪ್ಲಾಂಟ್ಸ್ ಆರ್ ಸ್ಮಾಲರ್ ದ್ಯಾನ್ ದ ಟ್ರೀಸ್. ದ ಟೀ ಪ್ಲಾಂಟ್ಸ್, ಲೆಮನ್ ಪ್ಲಾಂಟ್ ಆ್ಯಂಡ್ ಬ್ಯಾಸಿಲ್ ಪ್ಲಾಂಟ್ಸ್ ಆ್ಯಂಡ್ ರೋಸ್ ಪ್ಲಾಂಟ್ಸ್ ಆರ್ ಆ್ಯಂಡ್ ಹೈಬಿಸ್ಕಸ್ ಪ್ಲಾಂಟ್ಸ್ ಆರ್ ಸಮ್ ಟೈಪ್ಸ್ ಆಫ್ ಸ್ಮಾಲ್ ಪ್ಲಾಂಟ್ಸ್. ನೋಡ್ರಿ, ಅವಕ್ಕೆ ಗಿಡ ಮತ್ತು ಮರ, ಇದು ಮರ ಬೇರೆ ಗಿಡ ಬೇರೆ, ಹೌದಿಲ್ಲ? ನೋಡಿಲ್ಲ, ಸಮ್ ಪ್ಲಾಂಟ್ಸ್ ಆರ್ ಸ್ಮಾಲರ್ ದ್ಯಾನ್ ದ ಟ್ರೀಸ್. ಗಿಡಗಳಿಗಿಂತ ಮರಗಳಿಗಿಂತ ಸಣ್ಣವು ಇರ್ತಾವ. ಸಮ್ ಪ್ಲಾಂಟ್ಸ್ ಆರ್ ಸ್ಮಾಲರ್ ದ್ಯಾನ್ ದ ಟ್ರೀಸ್. ದ ಟೀ ಪ್ಲಾಂಟ್ ಇರ್ಬೋದು, ಅಂದ್ರೆ ಚಹಾ ಪುಡಿ ಮಾಡ್ತಾರಲ್ಲ, ಚಹಾ ಉತ್ಪತ್ತಿ ಇರ್ಬಿಡ್ತಾವಲ್ಲ, ಅವು ಟೀ ಪ್ಲಾಂಟ್ಸ್ ಅಂತ ಕರೀತಾರೆ. ಲೆಮನ್ ಪ್ಲಾಂಟ್ಸ್ ಅಂದರೆ ನಿಂಬೆಕಾಯಿ ಗಿಡ. ಬ್ಯಾಸಿಲ್ ಪ್ಲಾಂಟ್ಸ್, ಬ್ಯಾಸಿಲ್ ಅಂತಂದ್ರೆ ಇಲ್ಲಿ ಇರ್ತದಲ್ಲ, ನಾವು ತುಳಸಿ ಗಿಡ ಅಂತಿರಲ್ಲ ಅದು. ಆಮೇಲೆ ರೋಸ್ ಪ್ಲಾಂಟ್ಸ್, ರೋಸ್ ಹೂವಿನ ಗಿಡ ಇರ್ತಾವಲ್ಲ, ರೋಸಸ್, ರೋಸ್ ಪ್ಲಾಂಟ್. ಆ್ಯಂಡ್ ಹೈಬಿಸ್ಕಸ್, ಹೈಬಿಸ್ಕಸ್ ಅಂದರೆ ನಾವು ಈ ದಾಸಿವಾಳ ಅಂತಿರಲ್ಲ, ದಾಸಿವಾಳ ಪ್ಲಾಂಟ್ಸ್ ಆರ್ ಸಮ್ ಟೈಪ್ಸ್ ಆಫ್ ಸ್ಮಾಲ್ ಪ್ಲಾಂಟ್ಸ್. ಅವೆಲ್ಲ ಸಣ್ಣ ಗಿಡಗಳು, ದೊಡ್ಡ ಗಿಡಗಳು, ಹೌದಿಲ್ಲ? ದೊಡ್ಡ ಗಿಡ ಅಂದರೆ ಬೇವಿನ ಮರ, ಆಲದ ಮರ, ಮತ್ತು ಮಾವಿನ ಹಣ್ಣಿನ ಮರ, ಕೊಕೊನಟ್ ಮರ, ಎಂದ ತೆಂಗಿನ ಹಣ್ಣಿನ ಮರ, ಇವಕ್ಕೆಲ್ಲ ಮರ ದೊಡ್ಡ ದೊಡ್ಡ ಗಿಡಗಳು ಅಂತ ಕರೀತಾರೆ, ಗಿಡ ಮರ. ಸಮ್ ಪ್ಲಾಂಟ್ಸ್ ಆರ್ ಸ್ಮಾಲರ್ ದ್ಯಾನ್ ದ ಟ್ರೀಸ್. ಇವು ಗಿಡಗಳಿಗಿಂತನೂ ಸಣ್ಣವಿರ್ತಾವೆ, ದೊಡ್ಡ ಗಿಡಗಳಿಗಿಂತನೂ ಸಣ್ಣವಿರ್ತಾವೆ. ದ ಟೀ ಪ್ಲಾಂಟ್ಸ್, ಲೆಮನ್ ಪ್ಲಾಂಟ್ ಆ್ಯಂಡ್ ಬ್ಯಾಸಿಲ್ ಪ್ಲಾಂಟ್ಸ್, ರೋಸ್ ಪ್ಲಾಂಟ್ ಆ್ಯಂಡ್ ಹೈಬಿಸ್ಕಲ್ ಪ್ಲಾಂಟ್ಸ್ ಆರ್ ಸಮ್ ಟೈಪ್ಸ್ ಆಫ್ ಸ್ಮಾಲ್ ಪ್ಲಾಂಟ್ಸ್. ಇವಕ್ಕೆಲ್ಲ ಏನು ಕರೀತಾರೆ, ಕೆಲವು ಸಣ್ಣ ಗಿಡಗಳು ಅಂತ ಕರೀತಾರೆ. ಟೀ ಪ್ಲಾಂಟ್ಸ್ ಆಗಿರ್ಬೋದು, ರೋಸ್ ಪ್ಲಾಂಟ್ ಆಗಿರ್ಬೋದು. ಹಿಯರ್ ಯು ಕ್ಯಾನ್ ಸಿ ದ ಟೀ ಪ್ಲಾಂಟ್ಸ್. ಶಿಮ್ಲಾ, ಅಸ್ಸಾಂ, ಕೂರ್ಗ್ ಎಲ್ಲಿಲ್ಲೆಲ್ಲ ನಾವು ಏನು ಮಾಡ್ತೀವಿ, ಇವು ಚಹಾ ಪತ್ತಿ ಬೆಳೀತಕ್ಕಂಥ ತಪ್ಪಲನ್ನ ಬೆಳಿತೀವಿ ಇಲ್ಲಿ, ಹೌದಾ? ಟೀ ಪ್ಲಾಂಟ್ಸ್, ಇದು ರೋಸ್ ಪ್ಲಾಂಟ್ಸ್. ಓಕೆ, ತಿಳಿತಾ? ಸಮ್ ಪ್ಲಾಂಟ್ಸ್ ಸಚ್ ಆಸ್ ಲೂಟಸ್ ಆ್ಯಂಡ್ ವಾಟರ್ ಲಿಲಿ ಗ್ರೋ ಇನ್ ವಾಟರ್. ಸಮ್ ಪ್ಲಾಂಟ್ಸ್ ಸಚ್ ಆಸ್ ಲೂಟಸ್ ಆ್ಯಂಡ್ ವಾಟರ್ ಲಿಲಿ ಗ್ರೋ ಇನ್ ವಾಟರ್. ಈ ವಾಟರ್ ಲಿಲಿ ಇರ್ಬೋದು, ಲೂಟಸ್ ಪ್ಲಾಂಟ್ ಇರ್ಬೋದು, ಅವೆಲ್ಲಿ ಬೆಳಿತಾವೆ? ನೀರೊಳಗೆ ಬೆಳಿತಾವೆ. ಅಂದರೆ ಎಲ್ಲಿ ನೀರು ಇರ್ತಾವೆ, ನೀರೊಳಗೆ ಬೆಳೀತಕ್ಕಂಥವು. ಇವೆಲ್ಲ ಗಿಡಗಳೇನು ಮಾಡ್ತಾವೆ, ಭೂಮಿ ಮ್ಯಾಲೆ ಬೆಳೀತಾವೆ, ಮಣ್ಣಿನ ಮ್ಯಾಲೆ. ಬಟ್ ಕೆಲವೊಂದು ಗಿಡಗಳು ನೀರು ಮ್ಯಾಲೆ ಬೆಳೀತಾವೆ. ವಾಟರ್ ಹೆಸಿಂತ್ ಇರ್ಬೋದು, ಆಮೇಲೆ ಲೂಟಸ್ ಪ್ಲಾಂಟ್ ಇರ್ಬೋದು, ವಾಟರ್ ಲಿಲಿ ಇರ್ಬೋದು, ಇವೆಲ್ಲ ಏನು ಬೆಳೀತಾವೆ, ಇದು ನೋಡ್ರಿ ವಾಟರ್ ಲಿಲಿ, ದಿಸ್ ಇಸ್ ವಾಟರ್ ಲಿಲಿ. ದೀಸ್ ಪ್ಲಾಂಟ್ಸ್ ಗ್ರೋ ಇನ್ ವಾಟರ್. ಸಮ್ ಪ್ಲಾಂಟ್ಸ್ ಸಚ್ ಆಸ್ ಲೂಟಸ್ ಆ್ಯಂಡ್ ವಾಟರ್ ಲಿಲಿ ಗ್ರೋ ಇನ್ ವಾಟರ್. ದೀಸ್ ಪ್ಲಾಂಟ್ಸ್ ಆರ್ ಕಾಲ್ಡ್ ವಾಟರ್ ಪ್ಲಾಂಟ್ಸ್. ಈ ಥರಕ್ಕೆ ಏನು, ಈಗ ಇತ್ತ ಗಿಡಗಳಿಗೆ ಏನು ಕರೀತಾರೆ, ವಾಟರ್ ಪ್ಲಾಂಟ್ಸ್. ವಾಟರ್ ಹೆಸಿಂತ್ ಇರ್ಬೋದು, ಲಿಲಿ ವಾಟರ್ ಲಿಲಿ ಇರ್ಬೋದು, ಅಥವಾ ಲೂಟಸ್ ಪ್ಲಾಂಟ್ ಇರ್ಬೋದು. ಅವೆಲ್ಲ ಲೂಟಸ್ ಹೂವು ಏನು ಕೊಡುತ್ತಲ್ಲ ಅಂಥ ಗಿಡಗಳೆಲ್ಲ ನೀರೊಳಗೆ ಇರ್ತಾವೆ. ಓಕೆ, ಲೆಟ್ ಅಸ್ ಚೆಕ್ ರೈಟ್. ಟೀ ಫಾರ್ ಟ್ರೂ ಆ್ಯಂಡ್ ಎ ಫಾರ್ ಫಾಲ್ಸ್. ನೀಮ್ ಈಸ್ ಅ ಬಿಗ್ ಟ್ರೀ, ರೈಟ್ ಟ್ರೂ. ಬ್ಯಾಸಿಲ್ ಈಸ್ ಅ ವಾಟರ್ ಪ್ಲಾಂಟ್, ಫಾಲ್ಸ್. ಲೂಟಸ್ ಗ್ರೋಸ್ ಆನ್ ಲ್ಯಾಂಡ್, ಫಾಲ್ಸ್. ದೇ ಲೂಟಸ್ ಗ್ರೋ ಇನ್ ದ ವಾಟರ್. ಓಕೆ, ನೆಕ್ಸ್ಟ್ ವೀ ಕ್ಯಾನ್ ಸಿ ದ ಹೌ ಪ್ಲಾಂಟ್ಸ್ ಗ್ರೋ. ಗಿಡಗಳು ಬೆಳಿಲಿಕ್ಕೆ ಹೆಂಗೆ ಬೆಳೀತಾವ, ಅದರದೇ ಆದಂಥ ಒಂದು ತಳಿ ಮತ್ತೊಂದು ಗಿಡ ಹೆಂಗೆ ಬೆಳೀತದ, ವಾಟ್ ಈಸ್ ದ ಮೇನ್ ಸೋರ್ಸ್ ಆಫ್ ಗ್ರೋಯಿಂಗ್ ದ ನ್ಯೂ ಪ್ಲಾಂಟ್. ಓಕೆ, ಹೌ ಪ್ಲಾಂಟ್ಸ್ ಗ್ರೋ. ಮೋಸ್ಟ್ ಪ್ಲಾಂಟ್ಸ್ ಗ್ರೋ ಫ್ರಮ್ ಸೀಡ್ಸ್. ಆಲ್ಮೋಸ್ಟ್ ಆಲ್, ಮೋಸ್ಟ್ ಅಂತಂದರೆ ಆಲ್ಮೋಸ್ಟ್ ಎಲ್ಲ ಪ್ಲಾಂಟ್ಸ್ಗಳು ಅದ್ರಲ್ಲಿ ಇರತಕ್ಕಂಥ ಸೀಡ್ಸ್, ಸೀಡ್ಸ್ ಅಂದರೆ ಬೀಜ.
ಆ ಬೀಜ ನೋಡಿಕೊಂಡು ಬೀಜ ಇಟ್ಕೊಂಡು ಬೀಜನ ಮತ್ತೊಂದು ಪ್ಲಾಂಟ್ನ ಪ್ರೊಡ್ಯೂಸ್ ಮಾಡತ್ತೆ. ಹೌದಾ? ಹೆಂಗೆ ನೋಡೋಣ. ಮೋಸ್ಟ್ ಪ್ಲಾಂಟ್ಸ್ ಗ್ರೋ ಫ್ರಮ್ ಸೀಡ್ಸ್. ಈ ಪಪ್ಪಾಯ ಹ್ಯಾಸ್ ಮೆನಿ ಸೀಡ್ಸ್, ಹೌದಾ? ಮ್ಯಾಂಗೋ ಹ್ಯಾಸ್ ಅ ಸಿಂಗಲ್ ಸೀಡ್. ಮಾವಿನ ಹಣ್ಣಾಗ ಒಂದೇ ಸೀಡ್ ಇರ್ತದೆ, ಪಪ್ಪಾಯಿನಾಗ ಮೆನಿ ಸೀಡ್ಸ್ ಇರ್ತವೆ. ಅದೇ ರೀತಿ ವಾಟರ್ ಮೆಲನ್ನಾಗ ಮೆನಿ ಸೀಡ್ಸ್ ಇರ್ತದೆ, ಆರೆಂಜ್ನಾಗ ಸ್ವಲ್ಪ ಸೀಡ್ಸ್ ಇರ್ತವೆ. ಹೌದಿಲ್ಲ? ಮೋಸ್ಟ್ ಪ್ಲಾಂಟ್ಸ್ ಗ್ರೋ ಫ್ರಮ್ ಸೀಡ್ಸ್, ಅದರ ಬೀಜದಿಂದ ಮತ್ತೆ ಗಿಡ ಬೆಳೀತದೆ. ದ ಫ್ರೂಟ್ಸ್ ಆಫ್ ಅ ಪ್ಲಾಂಟ್ ಹ್ಯಾವ್ ಸೀಡ್ಸ್ ಇನ್ಸೈಡ್ ದೆಮ್. ದ ಫ್ರೂಟ್ಸ್ ಆಫ್ ಅ ಪ್ಲಾಂಟ್ ಹ್ಯಾವ್ ಸೀಡ್ಸ್ ಇನ್ಸೈಡ್ ದೆಮ್. ಎಲ್ಲ ಒಂದು ಹಣ್ಣಿನ ಒಳಗೆ ಒಂದು ಸೀಡ್ ಇರುತ್ತೆ. ಸೀಡ್ ಅಂದರೆ ಬೀಜ ಇರುತ್ತೆ. ಆದರೆ ಬನಾನನಾಗ, ನಮ್ಮ ಕಡೆ ಬನಾನನಾಗ ಸೀಡ್ಸ್ ಇರೋಂಗಿಲ್ಲ. ಹೌದಿಲ್ಲ? ಬಿಟ್ಟರೆ ಎಲ್ಲ ಪ್ಲಾಂಟ್ಸಲ್ಲಿ ಕೂಡ ಸೀಡ್ಸ್ ಇರ್ತಾವೆ. ಸ್ವಲ್ಪ ಸೀಡ್ಸ್ ಇರ್ಬೋದು, ಭಾಳ ಸೀಡ್ಸ್ ಇರ್ಬೋದು, ಅಥವಾ ಒಂದೇ ಸೀಡ್ ಇರ್ಬೋದು, ಅಥವಾ ಕೆಲವೊಂದು ಪ್ಲಾಂಟ್ ಅಂತ ಹೇಳಿದ ಕೆಲವೊಂದು ಫ್ರೂಟ್ ಅನ್ನಲ್ಲ. ಯಾವುದು ಬನಾನನಾಗ, ನಮ್ಮ ಕಡೆ ಇರ್ತಕ್ಕಂಥ ಬನಾನಾಗ ಸೀಡ್ಸ್ ಇರೋಂಗಿಲ್ಲ. ದ ಫ್ರೂಟ್ಸ್ ಆಫ್ ಅ ಪ್ಲಾಂಟ್ ಹ್ಯಾವ್ ಸೀಡ್ಸ್ ಇನ್ಸೈಡ್ ದೆಮ್. ಸಮ್ ಫ್ರೂಟ್ಸ್ ಹ್ಯಾವ್ ಒನ್ ಸೀಡ್ ವೈಲ್ ಅದರ್ಸ್ ಹ್ಯಾವ್ ಮೆನಿ ಸೀಡ್ಸ್. ಕೆಲವೊಂದು ಫ್ರೂಟ್ನಾಗ ಒಂದೇ ಸೀಡ್ ಇರ್ತದೆ, ಕೆಲವೊಂದು ಫ್ರೂಟ್ಸ್ನಾಗ ಭಾಳಷ್ಟು ಸೀಡ್ಸ್ ಇರ್ತಾವೆ. ಹೌದಾ? ದ ಫ್ರೂಟ್ಸ್ ಆಫ್ ಅ ಪ್ಲಾಂಟ್ಸ್, ದ ಫ್ರೂಟ್ಸ್ ಎಫ್ ಆರ್ ಯು ಐ ಟಿ ಎಸ್ ಫ್ರೂಟ್ಸ್ ಆಫ್ ಪ್ಲಾಂಟ್ಸ್ ಪಿ ಎಲ್ ಎ ಎನ್ ಟಿ ಎಸ್ ಪ್ಲಾಂಟ್ಸ್ ಹ್ಯಾವ್ ಎಚ್ ಎ ವಿ ಹ್ಯಾವ್ ಸೀಡ್ಸ್ ಎಸ್ ಡಬಲ್ ಇ ಡಿ ಎಸ್ ಸೀಡ್ಸ್ ಇನ್ಸೈಡ್ ದೆಮ್. ಇನ್ಸೈಡ್ ದೆಮ್ ಸಮ್ ಫ್ರೂಟ್ಸ್ ಹ್ಯಾವ್ ಒನ್ ಸೀಡ್ ವೈಲ್ ಅದರ್ಸ್ ಹ್ಯಾವ್ ಮೆನಿ ಸೀಡ್ಸ್. ವೆನ್ ದೀಸ್ ಸೀಡ್ಸ್ ಆರ್ ಬರೀಡ್, ವೆನ್ ದೀಸ್ ಸೀಡ್ಸ್ ಆರ್ ಬರೀಡ್ ಅಂದರೆ ಇವು ನೆಲದಲ್ಲಿ ಯಾವಾಗ ಇಡ್ತೀವಿ, ಇನ್ ದ ಸಾಯಿಲ್ ಆ್ಯಂಡ್ ಗೆಟ್ ದ ಏರ್ ವಾಟರ್ ಆ್ಯಂಡ್ ವಾರ್ಮ್ತ್ ದೇ ಗ್ರೋ ಇನ್ ಟು ನ್ಯೂ ಪ್ಲಾಂಟ್. ಒಂದು ಬೀಜ ನಾವು ಮಣ್ಣಲ್ಲಿ ಹೂತಿಡ್ತೀವಿ, ಅದಕ್ಕೆ ಸರಿಯಾದ ಪ್ರಮಾಣದಲ್ಲಿ ಗಾಳಿ ಬೆಳಕು ಒಂದು ಸ್ವಲ್ಪ ಬಿಸಿ ಮತ್ತು ನೀರು ಸಿಕ್ತು ಅಂತಂದರೆ ಅದು ಇನ್ನೊಂದು ಬೇಬಿ ಪ್ಲಾಂಟಾಗಿ ಹೊರಗಡೆ ಬರ್ತದೆ ಈ ರೀತಿ. ಸೊ ಯು ಕ್ಯಾನ್ ಸೀ ದ ಸೀಡ್ ಬರೀಡ್ ಇನ್ ದ ಸಾಯಿಲ್ ಆ್ಯಂಡ್ ಇಫ್ ಯು ಗೆಟ್ ಇನಫ್ ವಾಟರ್ಸ್ ಏರ್ ಸನ್ಲೈಟ್ ಓಕೆ ದೆನ್ ದೀಸ್ ಸೀಡ್ಲಿಂಗ್ ಅಂತ ಕರೀತಾರೆ ಇದಕ್ಕೆ. ಸೀಡ್ಲಿಂಗ್ ಇದು ನೋಡು ಒಂದು ಪ್ಲ್ಯಾಂಟಾಗಿ ಹೊರಗೆ ಬರ್ಲಿಕ್ಕೆ, ನೆಲದಂದು ಇದು ಹೊರಗೆ ಬರ್ಲಿಕ್ಕೆ, ಕೆಳಗಡೆ ರೂಟ್ಸ್ ಹೋಗ್ಲಿಕ್ಕೆ. ದೀಸ್ ಆರ್ ಕಾಲ್ಡ್ ರೂಟ್ಸ್. ರೂಟ್ಸ್ ಹೋಗಿ ಮ್ಯಾಗ ಗಿಡ ಬರ್ತದೆ. ತಿಳಿತ ಮಕ್ಕಳ? ದ ಫ್ರೂಟ್ಸ್ ಆಫ್ ಅ ಪ್ಲಾಂಟ್ಸ್ ಹ್ಯಾವ್ ಸೀಡ್ಸ್ ಇನ್ಸೈಡ್ ದೆಮ್. ಎಲ್ಲ ಹಣ್ಣಿನಲ್ಲಿ ನಿಮಗೆ ಸೀಡ್ ಸಿಗುತ್ತೆ. ಸಮ್ ಫ್ರೂಟ್ಸ್ ಹ್ಯಾವ್ ಒನ್ ಸೀಡ್ ವೈಲ್ ಅದರ್ಸ್ ಹ್ಯಾವ್ ಮೆನಿ ಸೀಡ್ಸ್. ಕೆಲವೊಂದು ಫ್ರೂಟ್ಸಲ್ಲಿ ಒಂದೇ ಸೀಡ್ ಇರ್ತದೆ, ಕೆಲವೊಂದು ಸೀಡ್ಸಲ್ಲಿ ಭಾಳಷ್ಟು ಕೆಲವೊಂದು ಫ್ರೂಟಲ್ಲಿ ಒಂದೇ ಸೀಡ್ ಇರ್ತದೆ, ಕೆಲವೊಂದು ಫ್ರೂಟಲ್ಲಿ ಭಾಳಷ್ಟು ಸೀಡ್ಸ್ ಇರ್ತಾವ. ವೆನ್ ದೀಸ್ ಸೀಡ್ಸ್ ಆರ್ ಬರೀಡ್ ಇನ್ ಸಾಯಿಲ್ ಅಂದರೆ ಆ ಸೀಡ್ಗಳೇನಿರ್ತವೆ, ಬೀಜಗಳೇನಿರ್ತಾವಲ್ಲ ಭೂಮಿಯೆಲ್ಲ ಹೂತಾಕಿಟ್ಬಿಟ್ರೆ ವೈ ಸಾಯಿಲ್ ಆ್ಯಂಡ್ ಗೆಟ್ ಏರ್ ವಾಟರ್ ಆ್ಯಂಡ್ ವಾರ್ಮ್ತ್ ದೆನ್ ದೇ ಗ್ರೋ ಇನ್ ಟು ನ್ಯೂ ಪ್ಲಾಂಟ್. ಹೌದಿಲ್ಲ? ನೋಡು ಅದಕ್ಕೇನೇನು ಸಿಗಬೇಕು, ಬೀಜನ ನೆಲದಲ್ಲಿ ಇಟ್ಬಿಟ್ಟು ಅದಕ್ಕೆ ಸರಿಯಾದ ಪ್ರಮಾಣದ ಗಾಳಿ ಬೆಳಕು ನೀರು ಕೊಟ್ಟರೆ ಅಂತಂದರೆ ಅದು ಇನ್ನೊಂದು ಪ್ಲಾಂಟಾಗಿ ಹೊರಗಡೆ ಬರ್ತದೆ. ಏರ್ ವಾಟರ್ ಸನ್ಲೈಟ್ ಅದಕ್ಕೆ ಬೇಕೇ ಬೇಕು. ಮಣ್ಣು ಸರಿಗಿರಬೇಕು, ಇವೆಲ್ಲ ಕೊಟ್ಟರೆ ಅಂದರೆ ಅದು ಬೀಜ ಏನಾಗ್ತದೆ ಒಡೆದ್ಬಿಟ್ಟು ಗಿಡ ಅದರೊಳಗಿನ ಗಿಡ ಹೊರಗೆ ಬಿಡ್ತದೆ. ತಿಳಿತ ಮಕ್ಕಳ? ಸೊ ಹಿಯರ್ ಯು ಕ್ಯಾನ್ ಸಿ ಮ್ಯಾಂಗೋ ಹ್ಯಾಸ್ ಅ ಸಿಂಗಲ್ ಸೀಡ್, ಪಪ್ಪಾಯ ಹ್ಯಾಸ್ ಮೆನಿ ಸೀಡ್ಸ್. ಯು ಕ್ಯಾನ್ ಸಿ ದ ಸೀಡ್ಸ್ ಹಿಯರ್. ಇಲ್ಲಿ ನೋಡ್ರಿ, ಯು ಆರ್ ಗೋಯಿಂಗ್ ಟು ಈಟ್ ದ ಹೋಲ್ ಫ್ರೂಟ್ ಆಸ್ ಅ ಸೀಡ್. ವಿಚ್ ಇಸ್ ದ್ಯಾಟ್ ಪೋಮ್ ಗ್ರೆನೇಟ್ ದಾಳಿಂಬ್ರಕಾಯಿ ಅದರದ್ದು ಫ್ರೂಟ್ ಏನಿರ್ತದೆ ಅಂದರೆ ಅದು ಬೀಜನೇ ತಿಂತೀವಿ ನಾವು ಅದರದ್ದು. ತಿಳಿತಾ? ಪ್ಲಾಂಟ್ಸ್ ಕೆನಾಟ್ ಗ್ರೋ ವಿಥೌಟ್ ಏರ್ ವಾಟರ್ ಸನ್ಲೈಟ್. ಗಾಳಿ ಬೆಳಕು ಮತ್ತು ನೀರು ಸಿಕ್ಕಿಲ್ಲ ಅಂತಂದರೆ ಅವು ಬೆಳೀಲಿಕ್ಕೆ ಸಾಧ್ಯ ಇಲ್ಲ. ನಾವು ಬದುಕಬೇಕಂದ್ರೆ ಏರ್ ವಾಟರ್ ಸನ್ಲೈಟ್ ಫುಡ್ ನಮಗೆ ಬೇಕೇ ಬೇಕು. ಹೌದಿಲ್ಲ? ನಾವು ಪ್ರಿಪೇರ್, ಪ್ಲಾಂಟ್ ಏನು ಮಾಡ್ತದೆ ಫುಡ್ ತನ್ನಷ್ಟು ತಾನೇ ಪ್ರಿಪೇರ್ ಮಾಡ್ಕೋತದೆ. ಇದು ಇನ್ನೊಂದು ಗಿಡಕ್ಕೆ ಹೊಡೆದು, ಇನ್ನೊಂದು ಮನುಷ್ಯಾಗ ಹೊಡೆದು, ಇನ್ನೊಂದು ಪ್ರಾಣಿಗೆ ಹೊಡೆದು ತಿನ್ನಂಗಿಲ್ಲ ಅದು ಫ್ರೂಟ್ ಅದೇ ಮಾಡ್ಕೋತದೆ.
ಹೌದಾ, ಅದು ಜಸ್ಟ್ ಏರ್ ವಾಟರ್ ಸನ್ಲೈಟ್ ಮತ್ತು ಅದಕ್ಕೆ ಸರಿಯಾದ ಮಣ್ಣು ಸಿಕ್ಕರೆ ಸಾಕು ಆ ಗಿಡ ಬೆಳೀತದೆ. ಪ್ಲಾಂಟ್ಸ್ ಕೆನಾಟ್ ಗ್ರೋ ವಿತೌಟ್ ಏರ್ ವಾಟರ್ ಸನ್ಲೈಟ್, ಹೌದಿಲ್ಲ, ಆ್ಯಂಡ್ ಸನ್ಲೈಟ್. ಏರ್ ವಾಟರ್ ಸನ್ಲೈಟ್ ಇಲ್ಲಾರ್ದೆ ಆ ಗಿಡ ಬೆಳಿಲಿಕ್ಕೆ ಆಗಂಗಿಲ್ಲ, ಅದು ಬೆಳೆಂಗಿಲ್ಲ. ತಿಳಿತಾ, ಒಂದು ಗಿಡ ಬೆಳಿಬೇಕಂದ್ರೆ ಏನು ಬೇಕು? ಏರ್ ವಾಟರ್ ಸನ್ಲೈಟ್ ಬೇಕು ಅಂತ. ಯೂಸಸ್ ಆಫ್ ಪ್ಲಾಂಟ್ಸ್, ಪ್ಲಾಂಟ್ಸ್ ಎದಕ್ಕೆ ಯೂಸ್ ಅವ? ಇದು ಒಂದು ಒಳ್ಳೆ ಕ್ವಶನ್. ನಾವು ಇರ್ತಕ್ಕಂಥ ಜಗತ್ತಿನಾಗ ಮೋರ್ ದೆನ್ 80% ಟು 90% ನಾವು ಪ್ಲಾಂಟ್ಸ್ ಮೇಲೆ ಡಿಪೆಂಡ್ ಇದ್ದೀವಿ. ಫಾರ್ ಎಕ್ಸಾಂಪಲ್, ನಮಗೆ ಫ್ರೂಟ್ಸ್ ಸಿಗಬೇಕು, ವೆಜಿಟೇಬಲ್ಸ್ ಸಿಗಬೇಕು, ಟೇಬಲ್ ಬೇಕು, ಕ್ಲಾತ್ ಬೇಕು, ಏನಪ್ಪ ಎಲ್ಲನೂ ನಮಗೇನದಲ್ಲ ಪ್ಲಾಂಟ್ಸಿಂದನೇ ಬರುತ್ತೆ. ಮತ್ತು ಯೂಸಸ್ ಆಫ್ ಪ್ಲಾಂಟ್ಸ್ ಅಂದ್ರೇನು? ಪ್ಲಾಂಟ್ಸ್ ಆರ್ ವೆರಿ ಯೂಸ್ಫುಲ್ ಟು ಅಸ್, ಒಂದು ಥರದ್ದಲ್ಲ, ಭಾಳ ಥರ ನಮಗೆ ಯೂಸ್ ಆಗುತ್ತೆ. ಪ್ಲಾಂಟ್ ಗೀವ್ ಅಸ್ ಫುಡ್, ನಮಗೆ ತಿನ್ನಲಿಕ್ಕೆ ಜೋಳ, ಅಕ್ಕಿ, ಗೋಧಿ, ಹೌದಿಲ್ಲ, ರಾಗಿ ಎಲ್ಲ ಎಲ್ಲಿಂದ ಬರುತ್ತೆ? ಪ್ಲಾಂಟ್ಸಿಂದ ಬರ್ತದೆ. ಕಾಳುಗಳಲ್ಲಿಂದ ಬರ್ತದೆ? ಪ್ಲಾಂಟ್ಸಿಂದ ಬರ್ತದೆ. ಆಮೇಲೆ ಡ್ರೈ ಫ್ರೂಟ್ಸ್ ಎಲ್ಲಿಂದ ಬರ್ತದೆ? ಪ್ಲಾಂಟಿಂದ ಬರ್ತದೆ, ಹೌದಿಲ್ಲ. ಕಾಟನ್, ಕಾಟನ್ ಏನು ಬರ್ತದೆ? ಪ್ಲಾಂಟ್, ಕಾಟನ್ ಬಟ್ಟೆ ಹಾಕೋತೀವಿ, ಹೌದಿಲ್ಲ. ಟೀ, ಕಾಫಿ, ಫ್ರೂಟ್ಸ್ ಎಲ್ಲಿಂದ ಬರ್ತವೆ? ಪ್ಲಾಂಟಿಂದ ಬರ್ತದೆ. ಟೇಬಲ್ಲು, ಬೆಂಚು, ಡೋರು, ಏನಪ್ಪ ಇವೆಲ್ಲ ಎಲ್ಲಿಂದ ಬರ್ತದೆ? ಒಂದು ಪ್ಲಾಂಟ್ ಕಟ್ಟಿಗೆಯಿಂದ ಬರ್ತದೆ. ಸೊ ಯೂಸಸ್ ಆಫ್ ಪ್ಲಾಂಟ್ಸ್ ಅಂದ್ರೆ ಪ್ಲಾಂಟ್ಸ್ ಆರ್ ವೆರಿ ಯೂಸ್ಫುಲ್ ಟು ಅಸ್, ಇದು ನಮಗೆ ಭಾಳ ಥರ ಯೂಸ್ ಆಗುತ್ತೆ. ಪ್ಲಾಂಟ್ಸ್ ಗೀವ್ ಅಸ್ ಫುಡ್, ನಮ್ಗೆ ಊಟ ತಿಂಡಿ ಕೊಡ್ತದೆ. ದೇ ಗೀವ್ ಅಸ್ ಗ್ರೇನ್ಸ್ ಸಚ್ ಆಸ್ ರೈಸ್, ವೀಟ್, ಲೆಂಟಿಲ್ಸ್, ವೆಜಿಟೇಬಲ್ಸ್ ಆ್ಯಂಡ್ ಫ್ರೂಟ್ಸ್, ಹೌದಿಲ್ಲ. ಪ್ಲಾಂಟ್ ಗೀವ್ ಅಸ್ ಫುಡ್, ದೇ ಗೀವ್ ಅಸ್ ಗ್ರೇನ್ಸ್ ಸಚ್ ಆಸ್ ರೈಸ್, ವೀಟ್ ಆ್ಯಂಡ್ ಲೆಂಟಿಲ್ಸ್, ವೆಜಿಟೇಬಲ್ಸ್ ಆ್ಯಂಡ್ ಫ್ರೂಟ್ಸ್. ಲೀವ್ಸ್ ಆಫ್ ಸಮ್ ಪ್ಲಾಂಟ್ಸ್ ಸಚ್ ಆಸ್ ಸ್ಪಿನಾಚ್ ಕ್ಯಾನ್ ಬಿ ಈಟನ್. ಪ್ಲಾಂಟ್ಸ್ ಆಲ್ಸೋ ಗೀವ್ ಅಸ್ ಡ್ರಿಂಕ್ ಸಚ್ ಆಸ್ ಟೀ, ಕಾಫಿ ಆ್ಯಂಡ್ ಕೊಕೋವಾ, ಹೌದಿಲ್ಲ. ಟೀ, ಕಾಫಿ, ಕೊಕೋವಾ ಇಲ್ಲಿಂದ ಬರುತ್ತೆ ಅಂದರೆ ಪ್ಲಾಂಟ್ಸಿಂದನೇ ಬರುತ್ತೆ, ಹೌದಿಲ್ಲ. ಸ್ಪಿನಾಚ್ ಲೀಫ್, ಮೆಂತ್ಯ ಲೀಫ್, ಕೊರಿಯಾಂಡರ್ ಲೀಫ್ ಇವೆಲ್ಲ ಏನ್ಬಿಡ್ತೀವಿ ನಾವು? ಹಾಗೆ ತಪ್ಪಲನ್ನ ತಿಂತೀವಿ. ಕೆಲವೊಂದ್ರದ್ದು ಕಾಯಿ ತಿಂತೀವಿ, ಕೆಲವ್ರದ್ದು ಕಾಳು ತಿಂತೀವಿ, ಕೆಲವೊಂದ್ರದ್ದು ಏನಪ್ಪ ಕುಡಿತೀವಿ, ಆ ತಪ್ಪಲಿಂದ ಮಾಡಿರ್ತಕ್ಕಂಥ ಟೀ, ಕಾಫಿ, ಕೊಕೋವಾ ಕುಡಿತೀವಿ. ತಿಳಿತಾ, ಪ್ಲಾಂಟ್ ಗೀವ್ ಅಸ್ ಫುಡ್, ದೇ ಗೀವ್ ಅಸ್ ಗ್ರೇನ್ಸ್ ಸಚ್ ಆಸ್ ರೈಸ್ ಆ್ಯಂಡ್ ವೀಟ್, ಲೆಂಟಿಲ್ಸ್, ವೆಜಿಟೇಬಲ್ಸ್ ಆ್ಯಂಡ್ ಫ್ರೂಟ್ಸ್. ಲೀವ್ಸ್ ಆಫ್ ಸಮ್ ಪ್ಲಾಂಟ್ಸ್ ಸಚ್ ಆಸ್ ಸ್ಪಿನಾಚ್ ಕ್ಯಾನ್ ಬಿ ಈಟನ್. ಪ್ಲಾಂಟ್ಸ್ ಆಲ್ಸೋ ಗೀವ್ ಅಸ್ ಡ್ರಿಂಕ್ಸ್ ಸಚ್ ಆಸ್ ಟೀ, ಕಾಫಿ ಆ್ಯಂಡ್ ಕೊಕೋವಾ. ನೋಡ್ರಿ, ಟೀ, ಕಾಫಿ ಎಲ್ಲಿಂದ ಬರ್ತದೆ? ಪ್ಲಾಂಟ್ ಲೀಫ್ ಮತ್ತು ಪ್ಲಾಂಟ್ ಸೀಡಿಂದನೇ ಬರ್ತದೆ. ಎಲ್ಲ ಫುಡ್ ಗ್ರೇನ್ಸ್ ಏನಿರ್ತದೆ, ಪಲ್ಸಸ್ ಇರ್ತವ, ಅವೆಲ್ಲ ನಮ್ಗೆ ಎಲ್ಲಿಂದ ಬರ್ತದೆ? ಪ್ಲಾಂಟಿಂದ ಬರ್ತದೆ. ಎಲ್ಲ ಫ್ರೂಟ್ಸು, ನಮ್ಮ ವಾಟರ್ಮೆಲನ್ ತೊಗೋರಿ, ಆರೆಂಜ್ ತೊಗೋರಿ, ಗವಾ ತೊಗೋರಿ, ಆಮೇಲೆ ವಾಟರ್ಮೆಲನ್ ತೊಗೋರಿ, ಆಮೇಲೆ ಗ್ರೇಪ್ಸ್ ತೊಗೋರಿ, ಫ್ರೂಟ್ಸ್ ಯಾವುದೇ ಫ್ರೂಟ್ ತೊಗೊಂಡ್ರು ಕೂಡ ಅದು ಪ್ಲಾಂಟಿಂದ ಬರುತ್ತೆ. ಆ್ಯಂಡ್ ಆಲ್ ವೆಜಿಟೇಬಲ್ಸ್, ಲೇಡಿ ಫಿಂಗರ್, ಬ್ರಿಂಜಾಲ್, ಆಮೇಲೆ ಪೊಟ್ಯಾಟೋ, ಟೊಮ್ಯಾಟೋ, ಆಮೇಲೆ ಕ್ಯಾಪ್ಸಿಕಮ್, ಕಾಲಿಫ್ಲವರ್, ಕ್ಯಾಬೇಜ್ ಎಲ್ಲ ಎಲ್ಲಿಂದ ಬರುತ್ತೆ ನಿಮ್ಗೆ? ಎಲ್ಲಿ ಬರುತ್ತೆ? ಗಿಡದಿಂದ ಬರುತ್ತೆ. ಸ್ಪಿನಾಚ್ ಲೀಫ್, ಕೊರಿಯಾಂಡರ್ ಲೀಫ್ ಎಲ್ಲ ತಪ್ಪಲ ಗಿಡದಿಂದನೇ ಬರುತ್ತೆ, ಹೌದಾ? ನಾವು ಬೇಕಲ್ಲ ಇವೆಲ್ಲ, ಇವೆಲ್ಲ ಎಲ್ಲಿಂದ ಬರ್ತದೆ ನಮಗೆ? ಎಲ್ಲ ಗಿಡದಿಂದನೇ ಬರುತ್ತೆ. ಓಕೆ, ತಿಳಿತ ಮಕ್ಕಳ? ವಿ ಮೇಕ್ ಮೆಡಿಸಿನ್ಸ್ ಫ್ರಮ್ ಸಮ್ ಪ್ಲಾಂಟ್ಸ್, ಕೆಲವೊಂದು ಗಿಡದಿಂದ ಮೆಡಿಸಿನ್ಸ್ ಕೂಡ ತಯಾರು ಮಾಡ್ತೀವಿ. ಪ್ಲಾಂಟ್ ಗೀವರ್ಸ್ ವುಡ್ ಟು ಮೇಕ್ ಫರ್ನಿಚರ್ಸ್, ನಮಗೆ ಫರ್ನಿಚರ್ ಬೇಕು ಅಂತಂದ್ರೆ ಕಟ್ಗೆ ಬೇಕಾಗ್ತದೆ. ಕಟ್ಗೆ ಎಲ್ಲಿ ಕೊಡ್ತದೆ? ಮರ ಕೊಡ್ತದೆ. ಪ್ಲಾಂಟ್ ಗೀವರ್ಸ್ ಮೆನಿ ಯೂಸ್ಫುಲ್ ಥಿಂಗ್ಸ್ ಸಚ್ ಆಸ್ ಗಮ್ಸ್ ಆ್ಯಂಡ್ ಪೇಪರ್ಸ್, ನಮಗೆ ಇವನ್ ಗಮ್ಸ್ ಆ್ಯಂಡ್ ಪೇಪರ್ಸ್ ಕೂಡ ನನಗೆ ಪ್ಲಾಂಟ್ಸಿಂದನೇ ಬರ್ತದೆ. ವಿ ಮೇಕ್ ಮೆಡಿಸಿನ್ ಫ್ರಮ್ ಸಮ್ ಪ್ಲಾಂಟ್ಸ್, ಪ್ಲಾಂಟ್ಸ್ ಗೀವರ್ಸ್ ವುಡ್ ಟು ಮೇಕ್ ಫರ್ನಿಚರ್ಸ್, ಪ್ಲಾಂಟ್ ಗೀವರ್ಸ್ ಮೆನಿ ಯೂಸ್ಫುಲ್ ಥಿಂಗ್ಸ್ ಸಚ್ ಆಸ್ ಗಮ್ಸ್ ಆ್ಯಂಡ್ ಪೇಪರ್, ಪ್ಲಾಂಟ್ ಗೀವರ್ಸ್ ಕಾಟನ್ ಟು ಮೇಕ್ ಕ್ಲೋತ್ಸ್, ಕಾಟನ್ ಏನು ಮಾಡ್ತೀವಿ? ಕಾಟನ್ ಕ್ಲೋತ್ಸ್ ಮಾಡ್ತೀವಿ,
ಹೌದಾ? ಸೊ ಪ್ಲಾಂಟ್ಸ್ ಆರ್ ವೆರಿ ವೆರಿ ಯೂಸ್ಫುಲ್ ಟು ಅಸ್, ಯು ಕೇಮ್ ಟು ನೋ, ರೈಟ್? ಹಂಗಂತಂದ್ರೆ ಯು ಹ್ಯಾವ್ ಟು ಪ್ಲಾಂಟ್ ಮೆನಿ 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 ಪ್ಲಾಂಟ್ಸ್ ಫ್ರಮ್ ನೌ ಆನ್ವರ್ಡ್ಸ್. ಇಷ್ಟೆಲ್ಲ ಕೊಡ್ತಕ್ಕಂಥ ನಾವು ಗಿಡ ಬೆಳೆಸಬೇಕಾ ಬೇಡ? ಅಪಾರ್ಟ್ ಫ್ರಮ್ ದಿಸ್, ಪ್ಲಾಂಟ್ ಗಿವ್ ಅಸ್ ಏರ್, ದಿಸ್ ಆಕ್ಸಿಜನ್ ಮೋಸ್ಟ್ ಇಂಪಾರ್ಟೆಂಟ್ ಫಾರ್ ಅವರ್ ಬ್ರೀತಿಂಗ್. ನಾವು ಉಸಿರಾಡ್ಲಿಕ್ಕತ್ತೀವಿ ಅಂತಂದರೆ ಹೆಂಗೆ ಉಸಿರಾಡ್ಲಿಕ್ಕತ್ತೀವಿ? ನಾವು ಗಿಡದಿಂದ ಗಾಳಿ ಬರ್ತಾ ಇದೆ, ಆ ಆಕ್ಸಿಜನ್ ಕೊಟ್ಟಾಗ ಮಾತ್ರ ನಾವು ಉಸಿರಾಡ್ಲಿಕ್ಕೆ ಸಾಧ್ಯ. ಕೃತಕ ಮೀನ್ಸ್ ಆರ್ಟಿಫಿಷಿಯಲ್ ಆಕ್ಸಿಜನಿಂದ ನಾವು ಎಲ್ಲರೂ ಬದುಕಲಿಕ್ಕೆ ಆಗಂಗಿಲ್ಲ. ಸೊ ಇನ್ ದ ನೇಚರ್, ದ ನೇಚರ್ ಇಸ್ ಪ್ರೊವೈಡೆಡ್ ವಿತ್ ದ ಏರ್ ಆಲ್ಸೋ ಫ್ರಮ್ ದ ಪ್ಲಾಂಟ್ಸ್. ಸೊ ಇಷ್ಟೆಲ್ಲ ಯೂಸ್ಫುಲ್ ಇರ್ತಕ್ಕಂಥ ಗಿಡನ ನಾವು ಬೆಳೆಸಬೇಕು. ದಿಲಾಲು ನೀರು ಹಾಕಬೇಕು, ಅದಕ್ಕೆ ಪ್ರೊಟೆಕ್ಟ್ ಮಾಡಬೇಕು. ತಿಳಿತ ಮಕ್ಕಳ, ವಿ ಮೇಕ್ ಮೆಡಿಸಿನ್ ಫ್ರಮ್ ದ ಪ್ಲಾಂಟ್ಸ್. ಔಷಧಿಗಳು ಕೂಡ ಗಿಡ ಮರಗಳಲ್ಲಿ ಸಿಗ್ತದೆ. ಪ್ಲಾಂಟ್ಸ್ ಗಿವ್ ಅಸ್ ವುಡ್ ಟು ಮೇಕ್ ಫರ್ನಿಚರ್ಸ್. ನಮ್ಮಲ್ಲಿ ಟೇಬಲ್, ಸೋಫಾ, ಕುರ್ಚಿ ಎಲ್ಲ ಏನು ಮಾಡ್ತೀವಿ, ಭಾಳಷ್ಟು ವುಡನ್ ಇರ್ತವೆ. ಕಿಟಕಿ ಬಾಗಿಲು ಕೂಡ ವುಡನ್ ಇರ್ತವೆ, ಎಲ್ಲ ಫರ್ನಿಚರ್ಸ್ ಅಂತ ಹೇಳ್ತಾರೆ. ಅವೆಲ್ಲ ಮಾಡಬೇಕು ಅಂದರೆ ಕಟ್ಟಿಗೆ ಬೇಕು. ಪ್ಲಾಂಟ್ ಗಿವ್ ಅಸ್ ಮೆನಿ ಯೂಸ್ಫುಲ್ ಥಿಂಗ್ಸ್ ಸಚ್ ಆಸ್ ಗಮ್ಸ್ ಆ್ಯಂಡ್ ಪೇಪರ್ಸ್. ಈವನ್ ನಮ್ಮ ಬರೆಯೋ ಪುಸ್ತಕದ ಪೇಪರು, ಬರೆಯೋ ಪೇಪರ್ ಕೂಡ ಗಿಡದಿಂದನೇ ತಯಾರಾಗುತ್ತೆ. ಪ್ಲಾಂಟ್ಸ್ ಗಿವ್ ಅಸ್ ಕಾಟನ್ ಟು ಮೇಕ್ ಕ್ಲೋತ್ಸ್. ಕಾಟನ್ ಬಟ್ಟಿನಿಂದ ಕಾಟನ್ ಬಟ್ಟಿ ತಯಾರು ಮಾಡ್ತಾರೆ. ಅದಕ್ಕೆ ಕೂಡ ನಮಗೆ ಕಾಟನ್ ಪ್ಲಾಂಟ್ಸ್ ಬೇಕು. ಓಕೆ, ನಾವ್ ವಿ ಕೇಮ್ ಟು ನೋ ದಟ್ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಟು ಪ್ರೊಟೆಕ್ಟ್ ಪ್ಲಾಂಟ್ಸ್. ವಿ ಶುಡ್ ನಾಟ್ ಕಟ್ ಡೌನ್ ದ ಟ್ರೀಸ್. ನಾವು ಕಟ್ ಮಾಡಬಾರ್ದು, ಹಾಳು ಮಾಡಬಾರ್ದು, ಮುರಿಬಾರ್ದು, ಕಡಿಬಾರ್ದು, ಹೌದಿಲ್ಲ? ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಟು ಪ್ರೊಟೆಕ್ಟ್ ಪ್ಲಾಂಟ್ಸ್. ನಾವು ಗಿಡ ಮರಗಳಿಗೆ ಪೋಷಿಸೋದು ಅಷ್ಟೇ ಇಂಪಾರ್ಟೆಂಟ್ ಇರ್ತದೆ. ಪೋಷಣೆ ಮಾಡೋದು. ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಟು ಪ್ರೊಟೆಕ್ಟ್ ಪ್ಲಾಂಟ್ಸ್. ವಿ ಶುಡ್ ನಾಟ್ ಕಟ್ ಡೌನ್ ಟ್ರೀಸ್. ವಿ ಶುಡ್ ಪ್ಲಾಂಟ್ ಆಸ್ ಮೆನಿ ಟ್ರೀಸ್ ಆಸ್ ವಿ ಕ್ಯಾನ್ ಆ್ಯಂಡ್ ಲುಕ್ ಆಫ್ಟರ್ ದೆಮ್. ನಮ್ಗೆ ಎಷ್ಟು ಸಾಕಷ್ಟು ಗಿಡಗಳನ್ನು ಬೆಳೆಸಿ ಅವಕ್ಕೆ ನಾವು ಪ್ರೊಟೆಕ್ಟ್ ಮಾಡಬೇಕು, ಅವಕ್ಕೆ ಸಾಕಬೇಕು, ಸಲುಬೇಕು. ನಾವು ಬದುಕಬೇಕು ಅಂದ್ರೆ ಗಿಡ ಮರ ಬೆಳೀಬೇಕು. ಬೆಳೆಸ್ತೀರಲ್ಲ, ಇಲ್ಲಿ ನೋಡಿ ಈ ಮಕ್ಕಳೆಲ್ಲ ಈ ಪ್ಲಾಂಟನ್ನು ಹಚ್ಚಿದ್ದಾರೆ, ಅದಕ್ಕೆ ಡೈಲಿ ನೀರು ಹಾಕಬೇಕು. ದೊಡ್ಡದಾಯಿತು ಅಂದರೆ ತನ್ನ ಫುಡ್ ತಾವು ಪ್ರಿಪೇರ್ ಮಾಡ್ಕೊತದ್ದು, ಅದು ನೀರು ಹಾಕಬೇಕು ಅದಕ್ಕೆ ಅಷ್ಟೆ. ತಿಳಿತಾ? ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಟು ಪ್ರೊಟೆಕ್ಟ್ ಪ್ಲಾಂಟ್ಸ್. ವಿ ಶುಡ್ ನಾಟ್ ಕಟ್ ಡೌನ್ ದ ಟ್ರೀಸ್. ಗಿಡಗಳು ಜಾಸ್ತಿ ಕಡಿಬಾರ್ದು. ವಿ ಶುಡ್ ಪ್ಲಾಂಟ್ ಆ್ಯಸ್ ಮೆನಿ ಟ್ರೀಸ್ ಆ್ಯಸ್ ವಿ ಕ್ಯಾನ್ ಆ್ಯಂಡ್ ಲುಕ್ ಆಫ್ಟರ್ ದೆಮ್. ನಾವು ಬರೀ ಹಚ್ಚೋದಲ್ಲ, ಅದಕ್ಕೆ ನೋಡ್ಕೋಬೇಕು, ಅದಕ್ಕೆ ಬೆಳೆಸಬೇಕು ಅಂತ. ತಿಳಿತಾ ಮಕ್ಕಳ, ದಿಸ್ ಇಸ್ ಆಲ್ ಅಬೌಟ್ ದ ಲೆಸನ್ ದ ಪ್ಲಾಂಟ್ ವರ್ಲ್ಡ್. ನಿಮಗೆ ಇದರಿಂದ ಏನು ಗೊತ್ತಾಯಿತು? ಈ ಲೆಸನಲ್ಲಿ ಬರ್ತಕ್ಕಂಥ ಪ್ಲಾಂಟ್ಸ್ ಅಂದರೆ ಏನು, ದೊಡ್ಡ ಪ್ಲಾಂಟ್ಸ್ ಯಾವು, ಸಣ್ಣ ಪ್ಲಾಂಟ್ಸ್ ಯಾವು, ಮತ್ತು ಟೈಪ್ಸ್ ಆಫ್ ಪ್ಲಾಂಟ್ಸ್ ಇರ್ತವೆ, ಪ್ಲಾಂಟ್ಸಿಂದ ನಮ್ಗೆ ಏನು ಯೂಸ್ಫುಲ್ ಅದ, ಹೌದಿಲ್ಲ? ಪ್ಲಾಂಟ್ಸ್ ನಮಗೆ ಮೆಡಿಸಿನ್ ಸಿಗ್ತದೆ, ಫುಡ್ ಸಿಗ್ತದೆ, ಸಿರಲ್ ಸಿಗ್ತದೆ, ಪಲ್ಸ್ ಸಿಗ್ತದೆ, ಟೀ ಕಾಫಿ ಸಿಗ್ತದೆ, ಎಲ್ಲ ಪೇಪರ್ ಗಮ್ ಸಿಗ್ತದೆ, ಕ್ಲಾತ್ ಸಿಗ್ತದೆ, ಮತ್ತು ಈವನ್ ಗಾಳಿ, ಉಸಿರಾಡಲಿಕ್ಕೆ ಗಾಳಿ ಕೂಡ ಪ್ಲಾಂಟಿಂದ ಸಿಗ್ತದೆ. ಅದಕ್ಕೆ ನಾವು ಗಿಡ ಮರ ಬೆಳೆಸಬೇಕು ಅನ್ನೋದು ಈ ಪಾಠದಿಂದ ನಮಗೆ ತಿಳಿಯಿತು, ಹೌದಿಲ್ಲ? ಈ ಪಾಠದಲ್ಲಿ ನಮಗೆ ತಿಳಿಯಿತು, ನಾವೇನು ಫ್ರೂಟ್ಸು, ವೆಜಿಟೇಬಲ್ಸು, ಏನಪ್ಪ ಆಮೇಲೆ ಪಲ್ಸಸ್ಸು, ಸೀರಿಯಲ್ಸು, ಏನು ಡ್ರೈ ಫ್ರೂಟ್ಸು, ಟೀ, ಕಾಫಿ, ಕಾಟನ್, ಗಮ್, ರಬ್ಬರ್ ಆ್ಯಂಡ್ ಪೇಪರ್ ಎಲ್ಲನೂ ನಮಗೆ ಎಲ್ಲಿಂದ ಬರ್ತದೆ ಅಂತ ಗೊತ್ತಾಯಿತು. ಈವನ್ ಫರ್ನಿಚರ್ ಮಾಡಬೇಕಾದ್ರೆ ವುಡ್ ಎಲ್ಲಿಂದ ಬರ್ತದೆ ಅಂತ ಗೊತ್ತಾಯಿತು, ಗಿಡ ಮರಗಳಿಂದ ಬರ್ತದೆ ಅಂತ ಗೊತ್ತಾಯಿತು. ಅದಕ್ಕೆ ನಾವೇನು ಮಾಡಬೇಕು? ವಿ ಶುಡ್ ಪ್ಲಾಂಟ್ ಆ್ಯಸ್ ಮೆನಿ ಟ್ರೀಸ್ ಆ್ಯಸ್ ಪಾಸಿಬಲ್, ಆ್ಯಸ್ ಮೆನಿ ಪ್ಲಾಂಟ್ಸ್ ಆ್ಯಸ್ ಪಾಸಿಬಲ್. ಓಕೆ, ಮಾಡ್ತಿರಲ್ಲ ನೋಡಿರಿ, ಪ್ಲಾಂಟ್ಸ್ದು ಇಷ್ಟು ಯೂಸ್ಫುಲ್ಸ್ ಇರ್ತಾವೆ, ಯೂಸ್ಫುಲ್ ಅವ. ಇಷ್ಟೆಲ್ಲ ರೀತಿಯಿಂದ ಪ್ಲಾಂಟ್ಸ್ ನಮಗೆ ಯೂಸ್ಫುಲ್ ಅದ, ಮತ್ತು ಪ್ಲಾಂಟ್ಸಿಗೂ ಜೀವ ಅದ ಅಂತ ನಮ್ಗೆ ಗೊತ್ತಾಯಿತು, ಹೌದಿಲ್ಲ? ಅದು ಬೆಳೀತದಂದ್ಮೇಲೆ ನಾವು ಬದುಕಬೇಕು ಅಂತಂದ್ರೆ ನಾವು ಅದಕ್ಕೆ ತಿಂದರೆ ನಾವು ಬದುಕ್ತೀವಿ. ನಮ್ಗೆ ಎಷ್ಟು ಬೇಕು ಅಷ್ಟೇ ನಾವು ಅದನ್ನು ಯೂಟಿಲೈಸ್ ಮಾಡಬೇಕು, ಅದಕ್ಕಿಂತ ಹೆಚ್ಚಿಗೆ ನಾವು ಕಟ್ ಮಾಡಬಾರ್ದು. ಓಕೆ, ಪ್ಲಾಂಟ್ಸ್ ಆರ್ ಲಿವಿಂಗ್ ಥಿಂಗ್ಸ್ ಅಂತ ನಮ್ಗೆ ಗೊತ್ತಾಯಿತು. ಪ್ಲಾಂಟ್ಸ್ ಆರ್ ಲಿವಿಂಗ್ ಥಿಂಗ್ಸ್ ಅಂದರೆ ಪ್ಲಾಂಟ್ಸಿಗೂ ಜೀವ ಅದ ಅಂತ ಗೊತ್ತಾಯಿತು. ಬಟ್ ದೇ ಕೆನಾಟ್ ಮೂವ್ ಫ್ರಮ್ ಒನ್ ಪ್ಲೇಸ್ ಟು ಅನದರ್ ಪ್ಲೇಸ್. ಒಂದು ಜಾಗದಾಗ ಇನ್ನೊಂದು ಜಾಗದಾಗ ಫುಡ್ ಹುಡ್ಕೊಂಡಾಗಲಿ, ಮತ್ತೊಬ್ಬರು ಹುಡ್ಕೊಂಡು ಹೋಗೋದಾಗಲಿ, ಅದು ಹೋಗಂಗಿಲ್ಲ ಅಂತ ತಿಳ್ಕೊಂಡ್ವಿ, ಹೌದಾ? ಟೈಪ್ಸ್ ಆಫ್ ಪ್ಲಾಂಟ್ಸ್, ಎಷ್ಟು ಥರದ್ದು ಪ್ಲಾಂಟ್ಸ್ ಅದಾವ ಅಂತ.
ಟೈಪ್ಸ್ ಆಫ್ ಪ್ಲಾಂಟ್ಸ್. ಒಂದು ದೊಡ್ಡ ಪ್ಲಾಂಟ್ಸ್ ಅವ, ಯಾವುದು ಸ್ಟೆಮ್ ಥಿಕ್ ಇರ್ತದೆ, ಟಾಲ್ ಇರ್ತದೆ, ಆಮೇಲೆ ದಪ್ಪ ಇರ್ತದೆ, ಅದಕ್ಕೆಲ್ಲ ಏನಂತ ಕರಿತೀವಿ, ಗಿಡ ಮರಗಳು ಅಂತ ಕರಿತೀವಿ, ದೊಡ್ಡ ಗಿಡಗಳು ಅಂತ ಕರಿತೀವಿ. ಎಲ್ಲ ಸಣ್ಣ ಪ್ಲಾಂಟ್ಸ್ ಅದ, ಬಿಗ್ ಪ್ಲಾಂಟ್ಸ್ ವಿತ್ ಥಿಕ್ ಸ್ಟೆಮ್ಸ್ ಆರ್ ನೋನ್ ಆ್ಯಸ್ ಟ್ರೀಸ್. ಈ ಸ್ಟೆಮ್ ಅಂತಂದ್ರೆ ಇದು ಬಡ್ಡಿ, ಆ ಬಡ್ಡಿ ದಪ್ಪ ಇರ್ತದೆ, ಆರಾಮಾಗಿ ನಿಂತ್ಕೊಂಡಿರ್ತದೆ. ದ ಬನಾನ್ ಟ್ರೀ ಇರ್ಬೋದು, ಅಶೋಕ ಟ್ರೀ ಇರ್ಬೋದು, ಕೊಕೊನಟ್ ಇರ್ಬೋದು, ಆಮೇಂಡ್ ಇಕಲಪ್ಟ್ಸ್ ಇರ್ಬೋದು, ಆರ್ ಸಮ್ ಟೈಪ್ಸ್ ಆಫ್ ಟ್ರೀಸ್. ಇವಕ್ಕೆಲ್ಲ ಏನು ಕರೀತಾರೆ, ಸಮ್ ಟೈಪ್ಸ್ ಆಫ್ ಟ್ರೀಸ್ ಅಂತ ಕರಿತೀವಿ. ಹೌದಾ? ಅದೇ ಥರ ನಾವೇನದವ ಇಲ್ಲಿ, ಸಮ್ ಪ್ಲಾಂಟ್ಸ್ ಸ್ಮಾಲರ್ ದೆನ್ ದ ಟ್ರೀಸ್. ಗಿಡ ದೊಡ್ಡ ದೊಡ್ಡ ಗಿಡ ಮರಕ್ಕಿಂತ ಸಣ್ಣ ಇರ್ತವೆ, ಸಣ್ಣ ಗಿಡಗಳು ಇರ್ತಾವೆ. ಹೌದಾ? ಟೀ ಪ್ಲಾಂಟ್ಸ್ ಇರ್ಬೋದು, ಲೆಮನ್ ಪ್ಲಾಂಟ್ ಇರ್ಬೋದು, ಬೆಸಲ್ ಪ್ಲಾಂಟ್ ಇರ್ಬೋದು, ರೋಸ್ ಪ್ಲಾಂಟ್ಸ್ ಇರ್ಬೋದು, ಹೈಬಿಸ್ಕಸ್ ಪ್ಲಾಂಟ್ ಇರ್ಬೋದು, ಆ್ಯಂಡ್ ಸಮ್ ಟೈಪ್ಸ್ ಆಫ್ ಸ್ಮಾಲ್ ಪ್ಲಾಂಟ್ಸ್. ಸಮ್ ಪ್ಲಾಂಟ್ಸ್ ಆರ್ ಸ್ಮಾಲರ್ ದ್ಯಾನ್ ಟ್ರೀಸ್. ಸಮ್ ಪ್ಲಾಂಟ್ಸ್ ಆರ್ ಸ್ಮಾಲರ್ ದ್ಯಾನ್ ಟ್ರೀಸ್. ದ ಟೀ ಪ್ಲಾಂಟ್, ಲೆಮನ್ ಪ್ಲಾಂಟ್, ಬಾಸಿಲ್ ಪ್ಲಾಂಟ್, ರೋಸ್ ಪ್ಲಾಂಟ್ ಆ್ಯಂಡ್ ಹೈಬಿಸ್ಕಸ್ ಪ್ಲಾಂಟ್ಸ್ ಆರ್ ಸಮ್ ಟೈಪ್ಸ್ ಆಫ್ ಸ್ಮಾಲ್ ಪ್ಲಾಂಟ್ಸ್. ಆರ್ ಸಮ್ ಟೈಪ್ಸ್ ಆಫ್ ಸ್ಮಾಲ್ ಪ್ಲಾಂಟ್ಸ್. ಓಕೆ. ಸಮ್ ಪ್ಲಾಂಟ್ಸ್ ಸಚ್ ಆಸ್ ಲೂಟಸ್ ಆ್ಯಂಡ್ ವಾಟರ್ ಲಿಲ್ಲಿ ಗ್ರೋ ಇನ್ ವಾಟರ್. ದೀಸ್ ಪ್ಲಾಂಟ್ಸ್ ಆರ್ ಕಾಲ್ಡ್ ವಾಟರ್ ಪ್ಲಾಂಟ್ಸ್. ಸಮ್ ಪ್ಲಾಂಟ್ಸ್ ಸಚ್ ಆಸ್ ಲೂಟಸ್ ಆ್ಯಂಡ್ ವಾಟರ್ ಲಿಲ್ಲಿ ಗ್ರೋ ಇನ್ ವಾಟರ್ ದೀಸ್ ಪ್ಲಾಂಟ್ಸ್ ಆರ್ ಕಾಲ್ಡ್ ವಾಟರ್ ಪ್ಲಾಂಟ್ಸ್. ಓಕೆ. ಸೊ ವಾಟರ್ ಲಿಲ್ಲಿ ಇರ್ಬೋದು, ವಾಟರ್ ಹೆಸಿಂತ್ ಇರ್ಬೋದು, ಲೂಟಸ್ ಪ್ಲಾಂಟ್ ಇರ್ಬೋದು, ಇವೆಲ್ಲ ನೀರಲ್ಲಿ ಬೆಳೀತಾವ ಅಂತ. ರೈಟ್, ಟಿ ಫಾರ್ ಟ್ರೂ ಆ್ಯಂಡ್ ಎ ಫಾರ್ ಫಾಲ್ಸ್. ನೀಮ್ ಟ್ರೀ ಈಸ್ ಅ ಬಿಗ್ ಬಿಗ್ ಪ್ಲಾಂಟ್. ಬ್ಯಾಸಿಲ್ ಈಸ್ ಅ ವಾಟರ್ ಪ್ಲಾಂಟ್. ಲೂಟಸ್ ಗ್ರೋ ಆನ್ ಲ್ಯಾಂಡ್. ಇದು ನೀಮ್ ಟ್ರೀ ಈಸ್ ಅ ಬಿಗ್ ಪ್ಲಾಂಟ್, ಟ್ರೂ. ಬ್ಯಾಸಿಲ್ ಈಸ್ ಅ ವಾಟರ್ ಪ್ಲಾಂಟ್, ಫಾಲ್ಸ್. ಲೂಟಸ್ ಗ್ರೋ ಆನ್ ಲ್ಯಾಂಡ್, ಫಾಲ್ಸ್. ಓಕೆ. ಯಾವುದು ಕರೆಕ್ಟ್ ಅದ ಅದಕ್ಕೆ ಟ್ರೂ ಅನ್ಬೇಕು, ಯಾವ ತಪ್ಪು ಅದಕ್ಕೆ ಫಾಲ್ಸ್ ಅನ್ಬೇಕು. ಓಕೆ. ಹೌ ಪ್ಲಾಂಟ್ಸ್ ಗ್ರೋ. ಮೋಸ್ಟ್ ಪ್ಲಾಂಟ್ ಗ್ರೋ ಫ್ರಮ್ ಸೀಡ್ಸ್. ಮೋಸ್ಟ್ ಪ್ಲಾಂಟ್ಸ್ ಗ್ರೋ ಫ್ರಮ್ ಸೀಡ್ಸ್. ದ ಫ್ರೂಟ್ ಆ ಫ್ರೂಟ್ಸ್ ಆಫ್ ಅ ಪ್ಲಾಂಟ್ ಹ್ಯಾವ್ ಸೀಡ್ಸ್ ಇನ್ಸೈಡ್ ದ್ಯಾಮ್. ದ ಫ್ರೂಟ್ಸ್ ಆಫ್ ಅ ಪ್ಲಾಂಟ್ ಹ್ಯಾವ್ ಸೀಡ್ಸ್ ಇನ್ಸೈಡ್ ದ್ಯಾಮ್. ಸಮ್ ಫ್ರೂಟ್ಸ್ ಹ್ಯಾವ್ ಒನ್ ಸೀಡ್ ವೈಲ್ ಅದರ್ ಹ್ಯಾವ್ ಮೆನಿ ಸೀಡ್ಸ್. Then these seeds are buried in soil and get air, water and warmth. They grow into new plants. Okay? Most plants grow from seeds. Seeds are within the fruit. The fruits of plants have seed inside them. Some fruits have one seed while others have many seeds. When these seeds are buried in soil and get air, water, sunlight and warmth, they grow into new plants. Plants cannot grow without air, water and sunlight. Without air, water, sunlight ninda gida belaliki sadhya illa. Uses of plants. Plants are very useful to us. Howdilla? Plants give us food. They give us grains such as rice and wheat and lentils, vegetables and fruits, leaves of vegetable and fruits. Leaves of some plants such as spinach can be eaten. Plants also give us drinks such as tea, coffee and cocoa. Okay, so these are the pulses and cereals, these are the fruits and these are the vegetables, these are leafy vegetables like spinach and coriander leaves. Okay, and we can make medicine from some plants. Plants give us wood to make furniture. Plants give us many useful things such as gum and paper. Plants give us cotton to make cotton clothes, Okay, so now, it is very important to protect plants. We should not cut down trees. We should plant as many trees as we can and look after them. ಅಂದರೆ ನಾವು ಗಿಡ ಮರಗಳು ನಮಗೆ ಬದುಕಲಿಕ್ಕೆ ಎಷ್ಟು ಮಹತ್ವದ ಅಂತ ಗೊತ್ತಾಯಿತು. ಅದಕ್ಕೆ ನಾವು ಗಿಡಗಳನ್ನು ಕಡಿಬಾರ್ದು, ಮತ್ತು ನಮಗೆ ಎಷ್ಟು ಸಾಧ್ಯ ಆಗ್ತದೋ ಅಷ್ಟು ಗಿಡ ಮರಗಳನ್ನು ಬೆಳೆಸಿ ಅವಕ್ಕೆ ನೋಡ್ಕೋಬೇಕು ಅನ್ನೋದು ಈ ಪಾಠದಿಂದ ನಮಗೆ ತಿಳಿತು. ಹೌದಲ್ಲ? ರೈಟ್.
Okay, after learning this lesson, let's move. Some people worship certain plants, such as the peepal and peepal tree and banyan trees and holy basil plant. Tulsi gidakka matte aald marakka navu en maartivi antandre pooja maartivi navu andre hindu galu avuka pooja maartivi anta. Let's answer. Choose the correct option. Big tall plants with the thick stems are called trees, herbs, shrubs, trees. Tea plants are big plants, small plants, water plants, small plants. The fruits of plants have dash inside them, roots, leaves and seeds. The fruits of a plant have seeds inside them. Okay. Match column A with column B. Banyan tree, rose tree, rose small plant, water lily water plant, papaya many seeds. You match madbeku. After this, let's go for answer the following questions. Name two things that plant give us. Plant give us food and medicine. Okay. What do plants grow from? Plant grow from seeds. What happens when a seed inside the soil gets air, water, sunlight? They grow into new plant. Okay. Name two small plant, basil plant and rose plant. Name any two trees and two water plants. Trees, banyan tree, ashoka tree, water lily and lotus are water plants. Okay, so this is all about the lesson called the plant world. The world of plants for grade 1. Okay, the world of plants. Hope you understood this lesson thoroughly. Just my sincere request is that just listen to this video. As many times as you can and keep the textbook alongside and we'll play this video and start reading simultaneously along with me in the textbook. Read it for 5 to 10 times. Get familiar with each and every concept of this lesson. Then try to solve your question answers. Fill in the blanks as they fall in true or false, whatever it may be. Okay? Hope you followed. If you have any doubts, you may call me between 10 a.m. to 5 p.m. Okay, so that I can help you in understanding better. Right? Thank you. Take care. See you in the next session. Bye.